ಎಲ್ರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಈಗೇನು ನಾವು ನೇರ ಕೂರಿಗೆ ಭತ್ತ ಬಿತ್ತನೆ ಮುಖಾಂತರ ಏನು ನಾವು ತಾಕಿನಲ್ಲಿ ಇದೀವೋ, ಇಲ್ಲಿ ಏನಪ್ಪ ಅಂತಂದರೆ ಈಗ ಭತ್ತ ಬಿತ್ತನೆಯಾಗಿ 85 ದಿವಸ ಆಗಿದೆ. ಈ ಸಂದರ್ಭದಲ್ಲಿ ಈಗೇನಪ್ಪ ಅಂದರೆ ಗರ್ಭಾಂಕುರ ಅಂತಂದರೆ ರಿಪ್ರೊಡಕ್ಟಿವ್ ಸ್ಟೇಜ್ ಅಂದರೆ ಪ್ಯಾನಿಕಲ್ ಇನಿಷಿಯೇಷನ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಕೊರತೆ ಆಗಬಾರ್ದು. ಹಾಗಾಗಿ ರೈತ ಬಾಂಧವರು, ಈ ಕೂರಿಗೆ ಭತ್ತ ಮಾಡುವಂಥ ರೈತರು ಈ ಸಮಯದಲ್ಲಿ ನಮಗೆ ಏನು ಹೂ ಆಡುವ ಒಂದು ವಾರ ಮುಂಚೆ ಮತ್ತು ಹೂ ಆಡಿ ಆದಮೇಲೆ ನೆಕ್ಸ್ಟ್ ಒಂದು ವಾರ ಯಾವುದೇ ಕಾರಣಕ್ಕೂ ತೇವಾಂಶದ ಕೊರತೆ ಆಗದಂಗೆ ನಾವು ನೋಡ್ಕೋಬೇಕು. ಏನಾದರೂ ತೇವಾಂಶದ ಕೊರತೆ ಆದರೆ ನಮ್ಗೆ ಏನಾಗುತ್ತೆ, ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ. ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆದಿರುವಂಥ ರೈತರು, ನಿಮಗೆ ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ಏನು ಕರಿತೀವಲ್ಲ, ಅದನ್ನು ನೀವು ನಿಮ್ಮ ಹತ್ರ ಇದ್ದರೆ ಸೌಲಭ್ಯ ಇದ್ದರೆ ಒಂದು ಅಥವಾ ಎರಡು ನೀರನ್ನ ನಾವು ಕೊಟ್ಬಿಟ್ಟು ಈ ಸಮಯದಲ್ಲಿ ನೀರಿನ ಅವಶ್ಯಕತೆ ತುಂಬ ಇರುತ್ತೆ. ಯಾಕೆಂದರೆ ಭತ್ತ ಈಗ ಇನ್ನೂ ಈಗ 90 ದಿವಸ ಆಗಿದೆ, ಇನ್ನೂ 30 ದಿವಸ ಇರುತ್ತೆ ಬೆಳೆ, 100-125 ದಿವಸ ಬೆಳೆ ಇರೋದ್ರಿಂದ ಇದು ಭಾಳ ಇಂಪಾರ್ಟೆಂಟ್ ಕ್ರಿಟಿಕಲ್ ಸ್ಟೇಜ್, ಇದು ಸಂದಿಗ್ಧ ಪರಿಸ್ಥಿತಿ. ಈ ಸಮಯದಲ್ಲಿ ತೇವಾಂಶ ಕೊರತೆ ಆಗದಂಗೆ ನಾವೆಲ್ಲ ನೋಡ್ಕೋಬೇಕು. ಈಗ ಎಲ್ಲ ರೈತ ಬಾಂಧವರು ಈ ಕೂರಿಗೆ ಭತ್ತ ಏನು ಬಿತ್ತನೆ ಮಾಡಿದ್ರೋ ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಏನು ನಾವು ನೀರನ್ನ ಹೇಳಿದ್ವಲ್ಲ, ಈ ನೀರಿನ ಯಾವುದೇ ಕಾರಣಕ್ಕೂ ಅದನ್ನು ಕೊರತೆ ಆಗದಂಗೆ ನೋಡ್ಕೊಂಡ್ರೆ ಮಾತ್ರ ಇಳುವರಿ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಇವಾಗ ಈ ಭತ್ತವನ್ನು ಈ ನೇರ ಕೂರಿಗೆ ಮುಖಾಂತರ ಬಿತ್ತಂಥ ತಕ್ಕಗಳಲ್ಲಿ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಎಲ್ಲ ಒಂದು ರೈತ ಬಾಂಧವರಿಗೆ, ಯಾರ್ಯಾರು ಈ ಒಂದು ನೇರ ಕೂರಿಗೆ ಭತ್ತವನ್ನು ಬಿತ್ತನೆ ಮಾಡಿರ್ತಾರೆ ಅಂಥ ಕಡೆಯಲ್ಲಿ. ಏನಂದರೆ ನೀವು ಗಮನಿಸ್ಬೋದು, ಎಲೆಗಳು ಈ ರೀತಿ ಒಂದು ಅಂಚಿನ ಭಾಗದಿಂದ ಹಳದಿ ಅತ್ಯಂತ ಬರ್ತಾ ಇದ್ದಾವೆ. ಸೊ ಈ ರೀತಿಯಾಗಿ ತಾವೆಲ್ಲ ಗಮನಿಸ್ಬೋದು, ಈ ರೀತಿ ಆಗ್ತಾ ಇದೆ. ಸೊ ಇದು ಎಲ್ಲಿ ಅದರಲ್ಲೂ ಕೂಡ ಸ್ವಲ್ಪ ಈ ಬಡ್ಡೆ ಎಲೆಗಳಲ್ಲಿ ಇದು ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಇದು ನಾವು ಟ್ರಾನ್ಸ್ಪ್ಲಾಂಟ್ ಅಂದರೆ ಏನು, ಈ ಒಂದು ನಾಟಿ ಮಾಡಿದ ತಕ್ಕಗಳಿಗಿಂತ ಎಲ್ಲಿ ನೇರ ಕೂರಿಗೆ ಭತ್ತ ಬಿತ್ತನೆ ಮಾಡಿರ್ತಾರೆ ಅಂತಹ ತಕ್ಕಗಳಲ್ಲಿ ಇದು ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಸೊ ಇದಕ್ಕೆ ರೈತರಿಗೆ ಒಂದು ಅನುಮಾನ ಇದೆ, ಇದೇನು ರೋಗನೋ ಅಥವಾ ಇನ್ನೊಂದು ಪೋಷಕಾಂಶ ಕೊರತೆನೋ ಅಥವಾ ಏನೋ ಅನ್ನೋದು ಕೆಲವೊಂದು ಅನುಮಾನಗಳಿದ್ದಾವೆ. ಅದಕ್ಕೆ ನಾವು ಒಂದು ಸಿಂಪಲ್ಲಾಗಿ ಒಂದು ಪ್ರಾತ್ಯಕ್ಷಿಕೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಇದೇನಪ್ಪ ಅಂದರೆ ಈ ರೀತಿಯಾಗಿರೋದ್ರಿಂದ ಕೆಲವರು ಇದನ್ನು ದುಂಡಾಣು ಎಲೆಪಟ್ಟಿ ರೋಗ ಇರ್ಬೋದು ಅಂತಂದು ಬ್ಯಾಕ್ಟೀರಿಯಲ್ ಲೀಫ್ ಬ್ಲೈಟ್ ಅಂತ ಕರಿತೀವಿ. ಸೊ ಈ ಭತ್ತದಲ್ಲಿ ಅದು ಕೂಡ ಒಂದು ಪ್ರಮುಖವಾದಂಥ ಒಂದು ರೋಗ ಅದು ಇದೆ ಅಂತಂದು ಕೆಲವರು ಅಂದ್ಕೊಂಡಿದ್ದಾರೆ. ಸೊ ಇದಕ್ಕೆ ನಾವೊಂದು ಸಿಂಪಲ್ಲಾಗಿ ನೀವು ನಿಮ್ಮ ಹೊಲದಲ್ಲೇ ಕೂಡ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡ್ಕೊಬೋದು. ಏನಂದರೆ ಎಲ್ಲಿ ಈ ರೀತಿ ಎಲೆಗಳನ್ನು ಕಟ್ ಮಾಡಿರ್ತೀವಿ, ಸೊ ಇಂಥ ಎಲೆಗಳನ್ನು ಸ್ವಲ್ಪ ನೀರು ತಗೊಂಬಿಟ್ಟು ನೀವು ನೀರು ತಗೊಂಡು ಸೊ ನೀರಿಗೆ ಹಾಕಿದಾಗ ನೀರಿಗೆ ಹಾಕಿದಾಗ ತಾವು ಇಲ್ಲಿ ಗಮನಿಸ್ಬೋದು, ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದರೆ ಏರ್ ಬಬಲ್ಸ್ ಬರ್ತವೆ, ಅಂದರೆ ಒಂಥರ ಈ ನೀರಲ್ಲಿ ಏನಾದರೂ ಮುಳುಗಿದಾಗ ಯಾವ ರೀತಿ ಈ ಗುಳ್ಳೆಗಳು ಬರ್ತವೆ ಆ ರೀತಿ ಬರುತ್ತೆ. ಅದ್ರ ಜೊತೆಗೆ ಏನಾದರೂ ಈ ಎಲೆ ದಪ್ಪ ಆಗ್ತಾವ ಅಂತಂದರೆ ಟರ್ಬಿಡಿಟಿ ಅಂತ ಕರಿತೀವಿ, ಅಂದರೆ ಎಲೆ ದಪ್ಪ ಆಗ್ತಾ ಹೋದರೆ ನಮಗೆ ಈ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಇದೆ ಅಂತ, ಅಂದರೆ ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ರೋಗ ಇದೆ ಅಂತಂದು ಇಲ್ಲಿ ಗಮನಿಸ್ಬೋದು. ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಇದು ಏರ್ ಬಬಲ್ಸ್ ಆಗಲಿ ಮತ್ತು ಇದು ಈ ಗರಿ ದಪ್ಪ ಆಗಲಿ ಆಗ್ತಾ ಇಲ್ಲ. ಇದು ನಾವು ಈ ಒಂದು 8-10 ಸ್ಯಾಂಪಲ್ನ ನಾವು ಟೆಸ್ಟ್ ಮಾಡಿದ್ದೀವಿ. ಸೊ ಯಾವುದೇ ರೀತಿಯಾದಂಥ ಒಂದು ಈ ರೀತಿ ಈ ಗುಳ್ಳೆ ಬರೋದಾಗಲಿ ಮತ್ತು ಎಲೆ ದಪ್ಪ ಆಗೋದಾಗಲಿ ಆಗ್ತಾ ಇಲ್ಲ. ಸೊ ಹಂಗಾಗಿ ನನಗೆ ಕ್ಲಿಯರಾಗಿ ಏನು ಹೇಳೋಕ್ಕೆ ಬಯಸ್ತೀನಿ ಅಂತಂದರೆ, ಸೊ ಈ ರೀತಿಯಾಗಿ ಎಲ್ಲೆಲ್ಲ ಆಗ್ತಾ ಇದೆ ಅದು ಯಾವುದೇ ರೀತಿಯಾದಂಥ ಒಂದು ಬ್ಯಾಕ್ಟೀರಿಯಲ್ ಒಂದು ದುಂಡಾಣಿ ಎಲೆಪಟ್ಟಿ ರೋಗ ಅಲ್ಲ ಅಂತ ಹೇಳ್ತೀನಿ. ಹಾಗಾದರೆ ದುಂಡಾಣಿ ಎಲೆಪಟ್ಟಿ ರೋಗ ಇದ್ದರೆ ಇನ್ ಕೇಸ್ ಈ ರೀತಿ ಮಾಡಿದಾಗ ನಿಮಗೆ ಏರ್ ಬಬಲ್ಸ್ ಬಂದರೆ ಅಥವಾ ನೀವು ಸಿಂಪ್ಟಮ್ಸಲ್ಲೂ ಕೂಡ ನೋಡ್ಬೋದು, ಸಿಂಪ್ಟಮ್ಸಲ್ಲಿ ಏನಾಗುತ್ತೆ ಅಂದರೆ ದುಂಡಾಣಿ ಎಲೆಪಟ್ಟಿ ರೋಗ ಬಂದಿರತಕ್ಕಂಥದ್ದು ಈ ರೀತಿಯಾಗಿ ಮಧ್ಯದಲ್ಲಿ ಈ ರೀತಿ ಅದು ಕೂಡ ಅಂಚಿನಿಂದ ಒಣಗುತ್ತೆ, ತುದಿ ಈ ರೀತಿ ಮುದುರಿರುತ್ತೆ. ಸೊ ತುದಿ ಈ ರೀತಿ ಮುದುರಿರುತ್ತೆ. ಆಮೇಲೆ ಹಿಂಗೆ ಹಳದಿಯಾಗಿ ಇದೇ ರೀತಿ ಇರೋದಿಲ್ಲ, ಒಂಥರ ಸುಟ್ಟ ರೀತಿಯಲ್ಲಿ ಕಂಪ್ಲೀಟಾಗಿ ಒಂಥರ ನಾವು ಬೆಂಕಿ ಹಾಕಿ ಸುಟ್ಟಾಗಿ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಅದು ಬ್ಯಾಕ್ಟೀರಿಯಿಂದ ಆಗಿರತಕ್ಕಂಥ ರೋಗ ಅಂತಂದು ಕರಿಬೋದು. ಪ್ರಮುಖವಾಗಿ ಸೇಮ್ ಇದೇ ರೀತಿ ಆಗ್ತಾ ಇರುತ್ತೆ, ಅರ್ಲಿ ಸ್ಟೇಜಸ್ಸಲ್ಲಿ ಹಿಂಗೆ ಬಡ್ಡೆ ಎಲೆಗಳ ಅಂಚಿನಿಂದ ಒಣಗ್ತಾ ಬರುತ್ತೆ. ಆದರೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿರೋದಿಲ್ಲ. ಸೊ ಇಂದ 2-3 ದಿವಸ ಬಿಟ್ಟು ನೋಡಿದ ತಕ್ಷಣ ಇದು ಫುಲ್ಲು ಏನು ಹಳದಿ ಆಗ್ತಾ ಇದೆ, ಇದೆಲ್ಲ ಒಂಥರ ಸುಟ್ಟ ರೀತಿಯಲ್ಲಿ ಆಗಿ ಟರ್ನ್ ಆಗುತ್ತೆ. ಆಮೇಲೆ ಈ ತುದಿ ಏನಿರುತ್ತೆ ಇದು ಈ ರೀತಿ ಮಡಿಚ್ಕೊಂಡ ರೀತಿಯಲ್ಲಿ ಆಗಿರುತ್ತೆ. ಸೊ ಈ ರೀತಿ ಆಗ್ತಾ ಇದ್ದರೆ ಅದು ನಾವು ಬ್ಯಾಕ್ಟೀರಿಯಲ್ ದುಂಡಾಣು ಎಲೆಪಟ್ಟಿ ರೋಗದಿಂದ ಆಗಿತ್ತೆ ಅಂತಂದು ಅನ್ಕೊಬೋದು. ಆ ರೀತಿಯಾದಂತಹ ಈ ರೀತಿ ಎಲೆನ ಈ ಆಗಿರ್ತಕ್ಕಂತಹ ಎಲೆಗಳನ್ನು ಕಟ್ ಮಾಡಿ ನೀವು ನೀರಲ್ಲಿಟ್ಟಾಗ ನಿಮಗೆ ಈ ಎಲೆ ದಪ್ಪ ಆಗೋದಾಗಲಿ ಅಥವಾ ಗುಳ್ಳೆ ಬರೋದಾಗಲಿ ಬಂದು, ಜೊತೆಗೆ ಇದು ಏನಾದರೂ ನಿಮಗೆ ಈ ರೀತಿ ಹಳದಿ ಆಗದಲ್ದಲೇ ಕಂಪ್ಲೀಟಾಗಿ ಸುಟ್ಟಂತಾಗಿ ಮತ್ತು ಎಲೆ ತುದಿ ಮಡಚಿದ ರೀತಿಯಲ್ಲಿ ಆಗಿದ್ದರೆ,
ಸೊ ಅದನ್ನು ನಾವು ದುಂಡಾಣಿ ಎಲೆಪಟ್ಟಿ ರೋಗ ಅಂತಂದು ನಾವು ಕರಿಬೋದು. ಈ ರೀತಿಯ ಈಗ ನಾನೇನೊಂದು ನಾಲ್ಕು ಲಕ್ಷಣಗಳನ್ನು ಹೇಳಿದೆ, ಈ ರೀತಿಯ ಲಕ್ಷಣಗಳು ಕಂಡು ಬಂದಲ್ಲಿ ನೀವು ಇದಕ್ಕೆ ಅಂತಲೇ ಬ್ಯಾಕ್ಟೀರಿಯಾಸೈಡ್ಸ್ ಅಂತ ಇದ್ದಾವೆ, ಅಂದರೆ ದುಂಡಾಣುಗೂ ಅಂತಲೇ ಒಂದು ಬ್ಯಾಕ್ಟೀರಿಯಾಸೈಡ್ಸ್ ಗಳು ಇದ್ದಾವೆ. ಸೊ ಅದರಲ್ಲಿ ಪ್ರಮುಖವಾಗಿ ನೀವು ಸ್ಟೆಪ್ಟೊಮೈಸಿನ್ 0.5 ಗ್ರಾಮ್ ಪರ್ ಲೀಟರ್ ಮತ್ತು ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಬರುತ್ತೆ, ಸೊ ಅದನ್ನು 2.5 ಗ್ರಾಮ್ ಪರ್ ಲೀಟರ್ ಅಂತ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ನಿಮಗೇನಾದರೂ ದುಂಡಾಣಿ ಎಲೆಪಟ್ಟಿ ರೋಗ ಇದ್ದರೆ ಅದು ನಿರ್ವಹಣೆ ಆಗುತ್ತೆ. ಅದಲ್ದಲೇ ಇವಲ್ದಲೇ ನಿಮಗೆ ಒಂದೇ ಬ್ಯಾಕ್ಟೀರಿಯಾಸೈಡ್ಸ್ ಅಂದರೆ ಕಾಪರ್ ಹೈಡ್ರಾಕ್ಸೈಡ್ ಅಂತ ಬರುತ್ತೆ, ಕಾಪರ್ ಹೈಡ್ರಾಕ್ಸೈಡನ್ನು 2 ಗ್ರಾಮ್ ಪರ್ ಲೀಟರ್ ಅಂತೆ ಮಿಶ್ರಣ ಮಾಡಿ ನೀವು ಸಿಂಪಡಣೆ ಮಾಡಿದರೆ ಏನು ಇದು ದುಂಡಾಣಿ ಎಲೆಪಟ್ಟಿ ರೋಗ ಇದೆ, ಸೊ ಇದನ್ನು ನಿವಾರಣೆ ಮಾಡ್ಬೋದು. ಸೊ ಅದನ್ನು ಇದು ರೋಗ ಹೌದೋ ಅಲ್ಲೋ ಅಂತಂದು ನೀವು ಪರೀಕ್ಷೆ ಮಾಡಿಕೊಂಡು ತದನಂತರದಲ್ಲಿ ನಾನು ಹೇಳಿದಂಥ ಕೆಮಿಕಲ್ ಯಾವ್ದಾದ್ರು ಒಂದನ್ನು ಸಿಂಪಡಣೆಯನ್ನು ಮಾಡಿದಲ್ಲಿ ನಾವು ಇದನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಧನ್ಯವಾದ. ನಾವು ಇವತ್ತು ಏನಪ್ಪ ಅಂತಂದರೆ ನೇರ ಕೂರಿಗೆ ಬಿತ್ತನೆ ಮಾಡಿರ್ತಕ್ಕಂಥ ತಾಕಿನಲ್ಲಿ ಇದ್ದೀವಿ. ಈ ಪದ್ಧತಿಯನ್ನು ಅನುಸರಿಸತಕ್ಕಂಥ ಸಾಕಷ್ಟು ಜನ ರೈತರು ಏನಪ್ಪ ಅಂತಂದರೆ ಈ ಕೆಳಗಿನ ಎಲೆಗಳು ಹಳದಿ ಆಗ್ತಿರೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾಯಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಹೊಸ ಎಲೆ ಏನಪ್ಪ ಅಂತಂದರೆ ಚಿಗುರು ಎಲೆ ಏನಪ್ಪ ಅಂದರೆ ನಾರ್ಮಲ್ ರೀತಿಯಲ್ಲಿ ಬರ್ತಿರೋದು, ಈ ಕೆಳಗಿನ ಎಲೆಗಳು ಈ ಹಳೆ ಎಲೆಗಳು ಅಂತ ಹೇಳ್ತೀವಿ ಇವು ಹಳದಿ ಆಗ್ತಿರೋದು. ಇದು ಮುಖ್ಯವಾಗಿ ಏನಪ್ಪ ಅಂತಂದರೆ ಇದನ್ನ ಚೆಕ್ ಮಾಡ್ತಿರ್ಬೇಕಪ್ಪ ಅಂತಂದರೆ ಇದರಲ್ಲಿ ರೋಗನೂ ಇರ್ಬೋದು ಅಥವಾ ನಮಗೆ ಪೋಷಕಾಂಶ ಕೊರತೆಯೂ ಇರುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಡಿಫ್ರೆನ್ಷಿಯೇಷನ್ ಮಾಡೋದು ಹೇಗೆ ಅಂದರೆ ರೋಗ ಬಂದರೆ ಯಾವ ರೀತಿ ನಾವು ಅದನ್ನು ಕಂಡುಹಿಡಿಬೇಕು ಮತ್ತು ಪೋಷಕಾಂಶ ಬಂದರೆ ಯಾವ ರೀತಿ ಕಂಡುಹಿಡಿಬೇಕು ಅಂತಂದರೆ ರೋಗ ಬಂದರೆ ಏನಾಗುತ್ತಪ್ಪ ಅಂತಂದರೆ ಯಾವುದಾದ್ರೂ ಒಂದು ಸ್ಪಾಟ್ನಲ್ಲಿ ಸ್ಟಾರ್ಟ್ ಆಗಿ ಅದು ಏನಾಗುತ್ತಪ್ಪ ಅಂತಂದರೆ ಇಡೀ ಹೊಲಕ್ಕೆ ಅವಶ್ಯಕತಾ ಹೋಗುತ್ತೆ. ಅಂದರೆ ಡೇ ಬೈ ಡೇ ಏನಪ್ಪ ಅಂತಂದರೆ ಜಾಸ್ತಿ ಆಕಿಂತ ಹೋಗುತ್ತೆ. ಒಂದು ಗಿಡದಲ್ಲಿ ಇರತಕ್ಕಂಥದ್ದು ನಾಳೆ 10 ಗಿಡಕ್ಕೆ ಆಗ್ತದೆ, ತದನಂತರದಲ್ಲಿ ಅದರ ಸುತ್ತಮುತ್ತ ಇರತಕ್ಕಂಥ ಗಿಡಗಳಿಗೆಲ್ಲ ಆಗುವಂಥ ಚಾನ್ಸ್ ಇರುತ್ತೆ. ಆದರೆ ಈ ಪೋಷಕಾಂಶ ಕೊರತೆ ಇದ್ದಾಗ ಯಾವ ರೀತಿ ಆಗುತ್ತಪ್ಪ ಅಂತಂದರೆ ಇಡೀ ಹೊಲದಲ್ಲೂ ಕೂಡ ಒಂದೇ ಸಮಯದಲ್ಲಿ ಬಂದುಬಿಡ್ತೈತೆ. ಸೊ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಇದನ್ನು ನಾವು ಪೋಷಕಾಂಶ ಕೊರತೆ ಅಂತಂದು ಹೇಳ್ತೀವಿ. ಇದರಲ್ಲಿ ಹಳದಿಯಾಗೋದ್ರಲ್ಲಿ ಎರಡು ಥರವನ್ನು ನಾವು ಗಮನಿಸ್ಬೋದು. ಒಂದು ಏನಾಗ್ತದೆಪ್ಪ ಅಂತಂದರೆ ಎಲೆಗಳು ಸೈಡ್ ಅಂಚು ಏನಪ್ಪ ಅಂತಂದರೆ ಫಸ್ಟು ಹಳದಿಯಾಗಿ ತದನಂತರದಲ್ಲಿ ಏನಪ್ಪ ಅಂತಂದರೆ ಮಧ್ಯದ ಭಾಗ ಹಸಿರಾಗಿ ಇರುತ್ತೆ. ಇದು ಹಳದಿಯಾಗೋದು ಏನಪ್ಪ ಅಂತಂದರೆ ಮಧ್ಯದ ಭಾಗಕ್ಕೆ ಹರಡ್ಕೊತ ಬರುತ್ತೆ. ಇನ್ನೂ ಒಂದು ರೀತಿ ಯಾವ ರೀತಿ ಇರುತ್ತಪ್ಪ ಅಂತಂದರೆ ನೀವಿಲ್ಲಿ ನೋಡ್ತಿರ್ಬೋದು ಎಲೆಯ ಎಲ್ಲ ಭಾಗವೂ ಕೂಡ ಹಳದಿಯಾಗಿದೆ. ಮತ್ತು ಹಳದಿಯಾಗೋದು ಏನಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ ಈ ಒಂದು ನರಗಳ ಅಂದರೆ ಎಲೆಯ ಮಧ್ಯಭಾಗ ಹಳದಿಯಾಗಿ ತದನಂತರದಲ್ಲಿ ಆ ಹಳದಿ ಏನಪ್ಪ ಅಂತಂದರೆ ಈ ಹೊರಗಡೆ ಚಾಚ್ಕೊತ ಹೋಗುತ್ತೆ. ಸೊ ಇದರಲ್ಲಿ ಎರಡು ಥರದ ಒಂದು ಡೆಫಿಷಿಯನ್ಸಿನ ನಾವು ನೋಡ್ತಿರ್ಬೋದು. ಈ ಏನು ಎಲೆಯ ಮಧ್ಯಭಾಗ ಫಸ್ಟು ಹಳದಿಯಾಗಿ ಅದು ಆ ಹಳದಿಯಾಗೋದು ಅಂಚಿಗೆ ಚಾಚ್ಕೊತ ಹೋಗ್ತಾ ಇತ್ತಪ್ಪ ಅಂತಂದರೆ ಇದನ್ನು ನಾವೇನಪ್ಪ ಅಂತಂದರೆ ಸಾರಜನಕದ ಕೊರತೆ ಅಂತಂದು ಹೇಳ್ತೀವಿ. ಅದೇ ರೀತಿಯಾಗಿ ಎಲೆಗಳ ಅಂಚುಗಳು ಫಸ್ಟು ಹಳದಿಯಾಗಿ ತದನಂತರದಲ್ಲಿ ಏನಪ್ಪ ಅಂತಂದರೆ ಈ ಹಳದಿಯಾಗೋದು ಎಲೆಗೆ ಪೂರ್ತಿ ಆಗ್ತಾ ಇತ್ತಪ್ಪ ಅಂತಂದರೆ ಇದನ್ನು ಪೊಟ್ಯಾಶ್ ಡೆಫಿಷಿಯನ್ಸಿ ಅಂತಂದು ಹೇಳ್ತೀವಿ. ಇದು ಸಾಮಾನ್ಯವಾಗಿ ನಮಗೇನಪ್ಪ ಅಂತಂದರೆ ಎಲ್ಲೆಲ್ಲಿ ಮರಳು ಮಿಶ್ರಿತ ಮಣ್ಣಿರುತ್ತೆ ಮತ್ತು ಹಾಗೆ ನಾವು ಏನಪ್ಪ ಅಂತಂದರೆ ಗೊಬ್ಬರಗಳ ಒಂದು ಕಡಿಮೆಯನ್ನು ಹಾಕಿದಾಗ ಆಗೋದಿರ್ಬೋದು. ಈ ರೀತಿ ಕಾರಣಗಳಿಂದ ಮತ್ತು ಕ್ಲೈಮ್ಯಾಟಿಕ್ ಕಂಡೀಷನ್ಸು ನಮಗೇನಪ್ಪ ಅಂದರೆ ವಾತಾವರಣದಲ್ಲಿ ಅತಿ ಹೆಚ್ಚು ಮಳೆ ಆದಾಗ ಇರ್ಬೋದು ಅಥವಾ ಮಳೆ ಕಡಿಮೆ ಆದಾಗೂ ಕೂಡ ಈ ರೀತಿಯ ಒಂದು ಪೋಷಕಾಂಶ ಕೊರತೆಯ ಲಕ್ಷಣಗಳು ಕಾಣುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಏನಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ ಈ ಪೋಷಕಾಂಶ ಕೊರತೆಗಳನ್ನು ನೋಡ್ಕೊಂಡ್ಬಿಟ್ಟು ರೈತರು ಇವಕ್ಕೆ ತಕ್ಕಂಥ ಒಂದು ರೆಮಿಡೀಸ್ ಅಥವಾ ಈ ಒಂದು ಪರಿಹಾರವನ್ನು ನಾವು ಕಂಡ್ಕೋಬೇಕಾಗ್ತದೆ. ಯೂಶ್ವಲಿ ಏನಪ್ಪ ಅಂತಂದರೆ ಈಗ ಎರಡನೇ ಗೊಬ್ಬರ ಮೂರನೇ ಗೊಬ್ಬರ ಈಗ ಏನಾದರೂ ಹಾಕುವಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಈ ರೀತಿ ನೋಡ್ಕೊಂಡ್ಬಿಟ್ಟು ಪೊಟಾಶ್ ಕೊರತೆ ಇತ್ತು ಅಂತಂದರೆ ಸ್ವಲ್ಪ ರೈತರು ಒಂದು ಎಕರೆಗೆ ಏನಪ್ಪ ಅಂತಂದರೆ ಸುಮಾರು ಒಂದು 1/2 ಚೀಲದಷ್ಟು ಸುಮಾರು ಒಂದು 25 ಕೆಜಿಯಷ್ಟು ಒಂದು ಎಕರೆಗೆ ಈ ಪೊಟಾಶನ್ನು ಮಿಕ್ಸ್ ಮಾಡ್ಕೊಂಡು ಹಾಕೋದು ಉತ್ತಮವಾಗಿರುತ್ತೆ. ಅದೇ ರೀತಿಯಾಗಿ ನಮಗೇನಪ್ಪ ಅಂತಂದರೆ ಸಾರಜನಕದ ಕೊರತೆ ಇತ್ತು ಅಂತಂದರೆ ಸಾರಜನಕದ ಕೊರತೆ ಯೂಶ್ವಲಿ ನಮಗೇನಪ್ಪ ಅಂತಂದರೆ ನಾರ್ಮಲ್ ನಾಟಿ ಮಾಡುವಂಥ ಪ್ರದೇಶದಲ್ಲಿ ಕಡಿಮೆ, ಆದರೆ ಈ ಒಂದು ಈ ಕೂರಿಗೆ ಭತ್ತ ಅಂತ ಹೇಳ್ತೀವಿ ಇಲ್ಲಿ ಸಾರಜನಕದ ಕೊರತೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆಂತಂದರೆ ಇಲ್ಲಿ ನಾವೇನು ಸಾರಜನಕ ಈ ಅಮೋನಿಕಲ್ ಲಾಸ್ ಅಂತಂದು ಹೇಳ್ತೀವಿ ಇಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಿರುತ್ತೆ. ಸೊ ಹಾಗಾಗಿ ಸಾರಜನಕದ ಕೊರತೆ ಕಂಡುಬರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಯೂರಿಯಾ ಇರ್ಬೋದು, ಅಮೋನಿಯಂ ಸಲ್ಫೇಟ್ ಇರ್ಬೋದು ಅಥವಾ 20-20 ಗೊಬ್ಬರ ಇರ್ಬೋದು ಈ ಥರದ ಗೊಬ್ಬರಗಳನ್ನು ನಾವು ಹಾಕೋದ್ರಿಂದ ಈ ಒಂದು ಇದನ್ನು ತಡೆಗಟ್ಬೋದು. ಈಗ ಆಲ್ರೆಡಿ ನಾವು ಗೊಬ್ಬರ ಹಾಕೋದು ಮುಗಿದಿದೆ, ಅದೇ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕಂಟಿನ್ಯೂಸ್ ಮಳೆ ಬರ್ತಾ ಇರೋದ್ರಿಂದ ನಮಗೆ ಗೊಬ್ಬರ ಹಾಕೋಕ್ಕಾಗ್ತಾ ಇಲ್ಲ ಅಥವಾ ಮಳೆ ಕಡಿಮೆ ಆದಾಗ ಏನಪ್ಪ ಅಂತಂದರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಗಿಡಗಳು ತಗೊಳ್ತಾ ಇಲ್ಲ ಅಂತಂದರೆ ನಾವು ಸಿಂಪರಣೆ ಮುಖಾಂತರ ಈ ಒಂದು ಪೋಷಕಾಂಶ ಕೊರತೆಯನ್ನು ಕೂಡ ನಾವು ನೀಗಿಸ್ಬೋದು. ಅಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ 19-19-19 ಅಂತ ಏನು ಬರುತ್ತೆ, ಈ 3-19 ಅಂತ ನಾವು ಹೇಳ್ತೀವಿ, 94 ಅಂತಂದನು ಕೂಡ ರೈತರು ಹೇಳ್ತಾರೆ. ಇದನ್ನು ಏನಪ್ಪ ಅಂತಂದರೆ 5 ಗ್ರಾಮ್ 1 ಲೀಟರ್ಕ್ಕೆಂದು ಸಿಂಪರಣೆ ಮಾಡ್ಬೋದು. ಅದೇ ರೀತಿ ಪೊಟ್ಯಾಶ್ ಕೊರತೆ ಜಾಸ್ತಿ ಇತ್ತಪ್ಪ ಅಂತಂದರೆ 13-0-45 ಅಂತ ಬರುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಈ ಹೊಡೆ ಹೊರಡೋ ಸಂದರ್ಭದಲ್ಲಿ
ಅಂದ್ರೆ ಬೆಳೆ ಒಂದು 60-70 ದಿನ ಆ ಸಂದರ್ಭದಲ್ಲಿ ಇದ್ದಾಗ ಏನಪ್ಪಾ ಅಂದ್ರೆ ಗಿಡಕ್ಕೆ ಒಂದು ಸ್ವಲ್ಪ ಪೊಟ್ಯಾಶ್ ಅಂಶ ಜಾಸ್ತಿ ಬೇಕಾಗ್ತದೆ. ಸೊ ಹಾಗಾಗಿ ನಾವೇನಪ್ಪಾ ಅಂತಂದ್ರೆ ಈ 13:045 ಅಂತ ಇದೆ, ಇದನ್ನ 5 ಗ್ರಾಮ್ 1 ಲೀಟರ್ ನೀರಿಕ್ಕೆಂದು ಸಿಂಪರಣೆ ಮಾಡ್ಬೋದು. ಅದೇ ರೀತಿ ಏನಪ್ಪಾ ಅಂದ್ರೆ ಇತ್ತೀಚೆಗೆ ನಮ್ಮ ಒಂದು ಭಾಗಗಳಲ್ಲಿ ದಾವಣಗೆರೆ ಇರ್ಬೋದು, ದಾವಣಗೆರೆ ಸುತ್ತಮುತ್ತ ಇರತಕ್ಕಂಥ ಭಾಗಗಳಲ್ಲಿ ನಮಗೆ ಜಿಂಕ್ ಕೊರತೆಯನ್ನು ಕೂಡ ಕಂಡುಬರುತ್ತದೆ. ಜಿಂಕ್ ಕೊರತೆ ಏನಾಗುತ್ತೆ ಅಂತಂದರೆ ನೀವು ಹೊಸ ಎಲೆಗಳು, ಈಗ ನೀವು ಇಲ್ಲಿ ನೋಡ್ತಾ ಇರೋದೇನಪ್ಪ ಅಂದರೆ ಹಳೆ ಎಲೆಗಳು ಹಳದಿಯಾಗಿದ್ದಾವೆ. ಜಿಂಕ್ ಕೊರತೆ ಅಥವಾ ಐರನ್ ಡೆಫಿಷಿಯನ್ಸಿ ಆದಾಗ ಈ ಮಧ್ಯದ ಒಂದು ಎಲೆ ಏನಪ್ಪ ಅಂತಂದರೆ ಹಳದಿಯಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ನಮಗೆ ಜಿಂಕ್ ಸಲ್ಫೇಟ್ ಅಂತ ಸಿಗುತ್ತೆ, ಅದನ್ನು 4-5 ಗ್ರಾಮ್ 1 ಲೀಟರ್ ನೀರಿಕ್ಕೆಂದು ಸಿಂಪರಣೆ ಮಾಡ್ಬೋದು. ಅಥವಾ EDTA ಜಿಂಕ್ ಅಂತ ಸಿಗುತ್ತೆ, 2 ಗ್ರಾಮ್ 1 ಲೀಟರ್ ನೀರಿಕ್ಕೆಂದು ಸಿಂಪರಣೆ ಮಾಡಿದರೆ ಜಿಂಕ್ ಡೆಫಿಷಿಯನ್ಸಿನೂ ಕೂಡ ನಾವು ಏನು ನಿವಾರಣೆ ಮಾಡ್ಬೋದು. ಈ ಒಂದು 19:19 ಅಥವಾ 13:40 ಸಿಂಪರಣೆ ಮಾಡಬೇಕಾದ್ರೆ ನಾವೇನಪ್ಪ ಅಂದರೆ ಸಪ್ರೇಟೇ ಮಾಡಬೇಕು ಅಂತ ಇಲ್ಲ, ಯಾವುದಾದ್ರೂ ಅಂದರೆ ಈಗ ರೋಗ ಬಂದಿದ್ರೆ ಅಥವಾ ಕೀಟ ಬಂದಿದ್ರೆ ರೋಗ ಮತ್ತು ಕೀಟನಾಶಕಗಳ ಜೊತೆಗೂ ಕೂಡ ಅವುಗಳನ್ನು ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ಬೋದು. ಸುಮಾರು ಒಂದು 60-70 ದಿನ ಬೆಳೆ ಇದ್ದಾಗ ಏನಪ್ಪಾ ಅಂತಂದರೆ ನಮಗೆ ಈ ಕಾಂಡಕೊರಕದ ಒಂದು ಬಾಧೆನೂ ಕೂಡ ಕಂಡುಬರುತ್ತೆ. ಕಾಂಡಕೊರಕ ಬಾಧೆ ಆದಾಗ ಏನಾಗುತ್ತೆ ಅಂತಂದರೆ ಕೆಳಗಡೆ ಏನಪ್ಪಾ ಅಂತಂದರೆ ನೀವು ಯಾವುದಾದ್ರೂ ಎಲೆನ ಹಿಂಗೆ ಹಿಡ್ಕೊಂಡು ಹಿಂಗೆ ಎತ್ತಿದ್ರೆ ಏನಪ್ಪಾ ಅಂದರೆ ಸರಾಗವಾಗಿ ಬರುತ್ತೆ. ಕೆಳಗಡೆ ನೀವು ಈ ಒಂದು ಕಟ್ಟಾಗಿರ್ತಕ್ಕಂಥ ಭಾಗದಲ್ಲಿ ನೋಡಿದರೆ ಅಲ್ಲಿ ಒಂದು ಸಣ್ಣ ರಂಧ್ರ ಆಗಿರುತ್ತೆ, ಇಲ್ಲಾಂತಂದರೆ ಅಲ್ಲಿ ಏನಪ್ಪಾ ಅಂದರೆ ಹುಳುಗಳು ಇರುವಂಥ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಏನಾದರೂ ಇತ್ತಪ್ಪ ಅಂತಂದರೆ ಈ ಒಂದು ಕ್ಲೋರ್ಪೈರ್ಪಾಸ್ ಅಂತ ಬರುತ್ತೆ, ಅದನ್ನು 2 ml 1 ಲೀಟರ್ ನೀರಿಕ್ಕೆಂದು ಸಿಂಪರಣೆ ಮಾಡೋದಿರ್ಬೋದು. ಅಥವಾ ನಿಮಗೆ ಲ್ಯಾಮ್ಡಾ ಸೈಲೋತ್ರಿನ್ ಅಂತ ಬರುತ್ತೆ ಅಥವಾ ಕ್ಲೋರ್ಪೈರಿಪಾಸ್ ಪ್ಲಸ್ ಸೈಪರ್ಮೆಥ್ರಿನ್ ಅಂತ ಬರುತ್ತೆ, ಅವುಗಳನ್ನು ಸಿಂಪರಣೆ ಮಾಡೋದಿರ್ಬೋದು. ಇವುಗಳನ್ನು ಮಾಡಿದಾಗ ಏನಪ್ಪ ಅಂತಂದರೆ ನಮಗೆ ಈ ಒಂದು ಕಾಂಡಕೊರಕದ ಬಾಧೆಯನ್ನು ಕೂಡ ನಾವು ತಡೆಗಟ್ಟಬಹುದು.